ನಟನೆ ಅನ್ನೋದು ನಮ್ಮ ನಡವಳಿಕೆ ಇದ್ದಂತೆ. ಅನಂತ್ ನಾಗರವರು ಒಮ್ಮೆ ಈ ಸಾಲುಗಳನ್ನು ನನಗೆ ಹೇಳಿದ್ರು. ನನ್ನಲ್ಲಿ ಈಗಲೂ ಈ ಮಾತುಗಳು ಉಳಿದುಕೊಂಡಿದೆ. ಅನಂತ್ ನಾಗ್ ಚಿತ್ರಗಳಲ್ಲಿನ ಹಾಸ್ಯಗಳಿಂದ ನಾನು ಮನಸ್ಫೂರ್ತಿ ನಕ್ಕಿದ್ದೇನೆ. ಅವರ ಕೆಲ ಮನಕಲಕುವ ದೃಶ್ಯಗಳನ್ನು ನೋಡಿ ಅತ್ತಿದ್ದೇನೆ. ಅಷ್ಟೇ ಯಾಕೆ, ಅವರ ಹಾರರ್ ಚಿತ್ರಗಳನ್ನು ನೋಡಿ ಹೆದರ್ಕೊಂಡಿದ್ದೀನಿ ಕೂಡ. ಅನಂತ್ ನಾಗ್ ಎನ್ನುವ ಮಾಂತ್ರಿಕನ ಜೊತೆ ನಟಿಸಬೇಕು ಎಂದು ಆಸೆ ಪಟ್ಟವನು ನಾನು. ಇವರು ನನಗೆ ಇಂದಿಗೂ ಎವರ್ಗ್ರೀನ್. ಯಾಕಂದ್ರೆ ಇವರ ಚಿತ್ರಗಳನ್ನು ನೋಡ್ತಾ ಇದ್ರೆ ಯಾವುದು ಕೂಡ ನನಗೆ ಔಟ್ಡೇಟೆಡ್ ಅನಿಸೋದೇ ಇಲ್ಲ. ಅದು ಅವರ ನಟನಾ ಕೌಶಲ್ಯವಾಗಿರಬಹುದು ಅಥವಾ ಅವರ ಕ್ರಿಯಾಶೀಲತೆಯಾಗಿರಬಹುದು. ನನ್ನ ವೃತ್ತಿ ಜೀವನದ ಆರಂಭದಿಂದಲೂ ಇವರೊಂದಿಗೆ ನಟಿಸಿರೋದು ನನ್ನ ಅದೃಷ್ಟವೇ ಸರಿ. ಅದು ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಯಾವುದೇ ವಿಚಾರವಾದರೂ ಅನಂತ್ ನಾಗರಿಗೆ ಅದರ ಬಗ್ಗೆ ಇರುವ ಜ್ಞಾನ ಅಪಾರ. ಇದು ನನಗೆ ಬಹುದೊಡ್ಡ ಸ್ಫೂರ್ತಿ. ಅನಂತ್ ನಾಗ್ರವರು ಬಹಳಷ್ಟು ಭಾಷೆಯಲ್ಲಿ ಅಭಿನಯಿಸಿರಬಹುದು, ಆದರೆ ಇವರು ಎಂದಿಗೂ ಕರ್ನಾಟಕದ ಹೆಮ್ಮೆ. ಅನಂತ್ ನಾಗ್ ಬರೀ ನಟನಲ್ಲ, ಬದಲಿಗೆ ಭಾರತೀಯ ಚಿತ್ರರಂಗದ ಕಲಾರಸಿಕ. ಈ ಮೂಲಕ ನಾನು ಹೇಳೋದಿಷ್ಟೆ, ಪದ್ಮ ಪ್ರಶಸ್ತಿಗೆ ಅನಂತ್ ನಾಗ್ಗಿಂತ ಉತ್ತಮ ಆಯ್ಕೆ ಬೇರೆ ಯಾರಿದ್ದಾರೆ?